ಹಲೋ ಒನ್ ಎಲ್ಲರಿಗೂ ನಮಸ್ಕಾರ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಹಾಗೂ ಜಿಲ್ಲಾ ಪಂಚಾಯತ್ ಮೈಸೂರು ಇವರ ಸಹಯೋಗದೊಂದಿಗೆ ಟೆಂತ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ರಿಸೋರ್ಸ್ ಪರ್ಸನ್ಸ್ ಮೂಲಕ ರಿವಿಷನ್ ಕ್ಲಾಸಸ್ ಅನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ರಿವಿಷನ್ ಕ್ಲಾಸಸ್ನಲ್ಲಿ ಎಲ್ಲ ಪ್ರೋಸ್ ಲೆಸನ್ಸ್ ಹೈಲೈಟ್ಸ್ ಸ್ಯಾಂಪಲ್ ಆಗಿ ಒನ್ ಆರ್ ಟೂ ಲೆಸನ್ಸ್ ಕ್ವೆಶನ್ಸ್ ಎಕ್ಸ್ಟ್ರಾಕ್ಟ್ಸ್ ಹಾಗೂ ಗ್ರಾಮರ್ ಒಕ್ಯಾಬುಲರಿ ರೀಡಿಂಗ್ ರೈಟಿಂಗ್ ಇವುಗಳಿಗೆ ಹೇಗೆ ಆನ್ಸರ್ಸ್ ಬರೀಬೇಕು ಎಂಬ ಅಂಶಗಳನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ರಿಸೋರ್ಸ್ ಪರ್ಸನ್ಸ್ ಆದಂತಹ ಶ್ರೀಮತಿ ಮರಿಯಾ ಸುಮಂಗಲ ಕೆ ಪಿ ಎಸ್ ಇಲ್ವಾಲ ಮೈಸೂರು ತಾಲೂಕ್ ಮತ್ತು ಶ್ರೀಮತಿ ಆಶಾ ಗೌರ್ಮೆಂಟ್ ಹೈಸ್ಕೂಲ್ ಗೋಪಾಲ್ಪುರ ಮೈಸೂರು ತಾಲೂಕು ಇವರು ತಿಳಿಸ್ಕೊಡ್ತಾರೆ ಈ ರಿವಿಷನ್ ಕ್ಲಾಸಸನ್ನು ಬೇಸಾಗಿ ಇಟ್ಕೊಂಡು ನಿಮ್ಮ ಟೀಚರ್ಸ್ ಈಗಾಗಲೇ ಪ್ರಾಕ್ಟೀಸ್ ಮಾಡಿಸಿರುವಂತಹ ಎಲ್ಲ ಪೊಯೆಟ್ರಿ ಆ್ಯಂಡ್ ಪ್ರೋಸ್ ಲೆಸನ್ಸ್ ಹೈಲೈಟ್ಸ್ ಅಥವಾ ಸಬರೀಸ್ ಹಾಗೂ ನಮ್ಮ ಜಿಲ್ಲೆಯಿಂದ ರಿಸೋರ್ಸ್ ಪರ್ಸನ್ಸ್ ಮೂಲಕ ಪ್ರಿಪೇರ್ ಮಾಡಿರುವಂತಹ ಫೈವ್ ಸೆಟ್ಸ್ ಮಾಡೆಲ್ ಕ್ವೆಶನ್ ಪೇಪರ್ಸ್ಗಳನ್ನು ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡುವುದು ಇದು ಫಸ್ಟ್ ಅಸೈನ್ಮೆಂಟ್ ಅಂದರೆ ನೀವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಇವುಗಳನ್ನು ಯಾವಾಗ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಎಂಬ ಅಂಶವನ್ನು ನಿಮ್ಮ ಇಂಗ್ಲೀಷ್ ಟೀಚರ್ಸಿಗೆ ನೀವು ಖುದ್ದಾಗಿ ಫೋನ್ ಅಥವಾ ವಾಟ್ಸಪ್ ಮೂಲಕ ತಿಳಿಸ್ಬೇಕು ಇದು ಸೆಕೆಂಡ್ ಅಸೈನ್ಮೆಂಟ್ ಎರಡನೇ ಕೆಲಸ ಈ ಎರಡೂ ಅಸೈನ್ಮೆಂಟ್ಸ್ ಮಾಡಿದರೆ ಎಕ್ಸಾಮ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟಿಂದ ಬರಿತೀರಾ ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಆಲ್ಸೋ ಐ ಟೇಕ್ ದಿಸ್ ಆಪರ್ಚುನಿಟಿ ಆ್ಯಂಡ್ ರಿಕ್ವೆಸ್ಟ್ ಆಲ್ ಮೈ ರೆಸ್ಪೆಕ್ಟೆಡ್ ಟೀಚರ್ಸ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಆಲ್ ಯೋರ್ ಸ್ಟೂಡೆಂಟ್ಸ್ ಟು ಮೇಕ್ ಯೂಸ್ ಆಫ್ ದೀಸ್ ರಿವಿಷನ್ ಕ್ಲಾಸಸ್ ಪ್ಯಾರ್ಲ್ ಟು ದಿಸ್

ಪ್ರತಿ ರಿವಿಷನ್ ಸೆಷನ್ಸ್ನಲ್ಲಿ ನೋಟ್ಬುಕ್ ಪೆನ್ ಆ್ಯಂಡ್ ಯೋರ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸನ್ನು ಇಟ್ಕೊಳ್ಬೇಕು ನೋಟ್ ಡೌನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೋಟ್ ಡೌನ್ ಇನ್ ಯೋರ್ ಬುಕ್ ಆ್ಯಂಡ್ ಲೇಟರ್ ಕ್ಲಾರಿಫೈ ವಿತ್ ಅವರ್ ರಿಸೋರ್ಸ್ ಪರ್ಸನ್ಸ್ ಥ್ರೂ ಫೋನ್ ಆರ್ ಥ್ರೂ ವಾಟ್ಸಪ್ ಗುಡ್ ವಿಶಸ್ ಟು ಆಲ್ ಆ್ಯಂಡ್ ಥ್ಯಾಂಕ್ ಯು ನಾವು ಓವರ್ ಟು ಶ್ರೀಮತಿ ಮರಿಯಾ ಸುಮಂಗಲ ಮೇಡಮ್ ಎಲ್ಲರಿಗೂ ನಮಸ್ತೆ ಮಕ್ಕಳೇ ನನ್ನ ಹೆಸರು ಮರಿಯ ಸುಮಂಗಲ ಅಂತ ಹೇಳಿ ನಾನು ಕರ್ನಾಟಕ ಪಬ್ಲಿಕ್ ಶಾಲೆ ಇಲ್ವಾಲ ಇಲ್ಲಿ ಆಂಗ್ಲ ಭಾಷೆಯನ್ನು ಬೋಧನೆ ಮಾಡ್ತಾ ಇರ್ತೀ ಮಾಡ್ತಾಯಿದ್ದೀನಿ ದಿನ ನಾವು ಪುನರ್ಮನನ ಕಾರ್ಯಕ್ರಮವನ್ನು ಪಾ ಪ್ರಾರಂಭ ಮಾಡ್ತಾಯಿದ್ದೀವಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಮಕ್ಕಳೇ ನಿಮಗೆಲ್ಲರಿಗೂ ಭಾಳ ಬೇಜಾರಾಗಿರ್ಬೋದು ಎಕ್ಸಾಮ್ ತುಂಬ ಪೋಸ್ಟ್ಪೋನ್ ಆಗ್ತಾ ಇರೋದ್ರಿಂದ ಅಲ್ವಾ ಆದರೆ ಇದೊಂದು ಸದಾವಕಾಶ ಅಂತ ಭಾವಿಸ್ಕೊಳ್ಳೋಣ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ಲಾಸಸ್ Today, in this session, we are going to study Unit 2, There's a Girl by the Tracks, Highlights of the Lesson, and Unit 5, The Concert, Highlights of the Lesson, and the Questions which are going to appear from this lesson. So, Unit 2, early, there's a Girl by the Tracks. No? This parta is a story, and it is a real incident. ಸೊ ಈ ರಿಯಲ್ ಇನ್ಸಿಡೆಂಟ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಬರುತ್ತೆ ಅಲ್ವಾ ಈ ಪಾಠದಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಲೆಟ್ಸ್ ಅನಲೈಸ್ ಈಚ್ ಕ್ಯಾರೆಕ್ಟರ್ ಆಯ್ತಾ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಕ್ಯಾರೆಕ್ಟರ್ ಇದ್ದಾರೆ ಈ ಪಾಠದಲ್ಲಿ ಫಸ್ಟ್ ಆಫ್ ಆಲ್ ರೋಮ ತಲ್ರೇಜಾ ಅಲ್ವಾ ನೆಕ್ಸ್ಟ್ ಯಾರಿದ್ದಾರೆ ಬಾಲೇಶ್ವರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನೆಕ್ಸ್ಟ್ ಯಾರು ಟೆಂಪೋ ಟ್ರಕ್ ಡ್ರೈವರ್ ಟೆಂಪೋ ಟ್ರಕ್ ಡ್ರೈವರ್ ಈಗಾಗಲೇ ನಿಮ್ಗೆ ಪಾಠ ಆಗಿದೆಯಲ್ಲ ಇದು ನಿಮಗೆ ಗೊತ್ತಿದೆ ಅಲ್ವಾ ಯಾವ ಯಾವ ಕ್ಯಾರೆಕ್ಟರ್ಸ್ ಇದಾರೆ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡಾಕ್ಟರ್ ಅನಿಲ್ ಅಗರ್ವಾಲ್ ಅನಿಲ್ ಅಗರ್ವಾಲ್ ಸೊ ಈ ನಾಲ್ಕು ಕ್ಯಾರೆಕ್ಟರ್ಸು ಬಹಳ ನಾವು ಮಾ ಈ ಮೂರು ಬಾ ಕ್ಯಾರೆಕ್ಟರ್ಸ್ನ ನಾವು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ ಈ ನಾಲ್ಕು ಕ್ಯಾರೆಕ್ಟರ್ಸ್ ಬಗ್ಗೆ ನಾವು ಸಿಂಪಲ್ ಆಗಿ ನಾವು ತಿಳ್ಕೊಳ್ಳೋಣ ಸಿಂಪಲ್ ನಾವು ಈ ರೋಮಾ ಬಗ್ಗೆ ಕೆಲವು ವಿಷಯಗಳನ್ನು ನೀವು ಬರ್ಕೋಬೇಕಾಗತ್ತೆ ಪಾಯಿಂಟ್ಸ್ ಆ ಮೊದಲನೇ ಯೂನಿಟ್ ಅಲ್ಲಿ ಹೇಗೆ ಹೇಳಿದ್ನೋ ಕೀ ವರ್ಡ್ಸ್ನ ಹಾಕೊಂಡು ನೀವು ಸಿಂಪಲ್ ಆಗಿ ಪಾಯಿಂಟ್ಸ್ನ ಮಾಡ್ಕೊಳ್ಬೇಕಾಗತ್ತೆ ವಾಟ್ ಕ್ಯಾನ್ ಯು ರೈಟ್ ಅಬೌಟ್ ರೋಮಾ ತಲ್ರೇಜಾ ಯು ಕ್ಯಾನ್ ರೈಟ್ ದ ಪ್ರೊಫೈಲ್ ಆಫ್ ರೋಮಾ ತಲ್ರೇಜಾ ಒಂದು ಪ್ರೊಫೈಲನ್ನು ಬರ್ಕೊಳ್ಳಿ ರೋಮಾ ತಲ್ರೇಜಾ ಈಗ ನಮ್ಮ ಪ್ರೊಫೈಲ್ ಬರೆಯೋದು ನಿಮಗೆ ಗೊತ್ತಲ್ಲ ಕ್ವೆಶನ್ ಪೇಪರಲ್ಲಿ ಹೇಗೆ ಪ್ರೊಫೈಲ್ ಕೊಟ್ಟಿರ್ತಾರೆ ಅದನ್ನು ಹೇಗೆ ಪ್ಯಾರಾಗ್ರಾಫಲ್ಲಿ ಬರೆಯೋದು ಈಗಾಗಲೇ ನಿಮ್ಗೆ ಅನುಭವ ಆಗಿದೆ ನೀವು ಬರ್ದಿದ್ದೀರಲ್ವಾ ಅದೇ ರೀತಿ ನೀವು ರೋಮಾ ತಲ್ರೇಜಾದು ಪ್ರೊಫೈಲ್ ಬರ್ಕೊಳ್ಳಿ ಅವಳು ಯಾರು ಅವಳಿಗೆ ಎಷ್ಟು ವಯಸ್ಸಾಗಿತ್ತು ಅವಳು ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದು ಅವಳು ಪ್ರೊಫೈಲ್ ಆಗತ್ತೆ ನೆಕ್ಸ್ಟ್ ಏನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ರೋಮಾ ತಲರೇಜಾ ಈಸ್ ಶಿ ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್ ಅಲ್ವಾ ಸೊ ಆಕ್ಸಿಡೆಂಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಬರ್ಕೋಬೇಕಾಗತ್ತೆ ವೇರ್ ಡಿಡ್ ದ ಆಕ್ಸಿಡೆಂಟ್ ಹ್ಯಾಪನ್ ಇನ್ ದ ಟ್ರೈನ್ ಅಲ್ವಾ ಅವಳು ಟ್ರೈನಲ್ಲಿ ಹೋಗ್ತಾ ಇದ್ಲು ಎಲ್ಲಿಗೆ ಹೋಗ್ತಾ ಇದ್ಲು ವಾಪಸ್ ಕೆಲಸದಿಂದ ಮನೆಗೆ ಹೋಗ್ತಾ ಇದ್ಲು ಹೇಗೆ ಆಕ್ಸಿಡೆಂಟ್ ಆಯ್ತು ಅದು ಬಹಳ ಮುಖ್ಯವಾದಂತ ಒಂದು ವಿಷಯ ಆಗಿದೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಸಿಡೆಂಟ್ ಹೇಗಾಯ್ತು ಆಫ್ ದ ಟ್ರೈನ್ ಅಲ್ವಾ ಆಫ್ ಯಾರು ಬೇಕಂತ ತಳ್ಳಕ್ ಹೋಗ್ಲಿಲ್ಲ ಟ್ರೈನ್ ವಾಸ್ ವೆರಿ ರಶ್ ಅಂಡ್ ಶಿ ವಾಸ್ ಪುಶ್ಟ್ ಔಟ್ ಆಫ್ ದ ಟ್ರೈನ್ ಆಫ್ಟ್ ಆಫ್ ದ ಟ್ರೈನ್ ಎಲ್ಲೋಗ್ ಬಿದ್ಲು ಟ್ರ್ಯಾಕ್ಸ್ ಹತ್ರ ಬಿದ್ಲು ಸೊ ಹೂ ಸೊ ಸೊ ಇಷ್ಟು ವಿಷಯವನ್ನ ನಾವು ರೋಮಾ ತಲ್ರೇಜಾ ಬಗ್ಗೆ ತಿಳ್ಕೊಳ್ತೀವಿ ಇದನ್ನು ಫಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಎಲ್ಲ ಅಲ್ವಾ ಮುಂಬೈ ಎಲ್ಲ ಆಯ್ತು ಈ ಆಕ್ಸಿಡೆಂಟ್ ಯಾವ ಪ್ಲೇಸ್ ಅಲ್ಲಿ ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಇಟ್ ಈಸ್ ಇನ್ ಮುಂಬೈ ದಟ್ ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್ ನಾವು ಹೂ ಇಸ್ ಬಾಲೇಶ್ವರ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಹೂ ಇಸ್ ಬಾಲೇಶ್ವರ್ ಬಾಲೇಶ್ವರ್ ಅಂತಾದರೂ ಹೇಳ್ಬೋದು ಹೇಳ್ಬಹುದು ಬಾಲೇಶ್ವರ್ ಅಂತಾದ್ರೂ ಹೇಳ್ಬಹುದು ಸೊ ಹೂ ಇಸ್ ದಿಸ್ ಪರ್ಸನ್ ಪ್ರೊಫೈಲ್ ಪ್ರೊಫೈಲನ್ನ ಬರ್ಕೊಳ್ಳಿ ನೀವು ಯು ಆಲ್ರೆಡಿ ನೋ ಇಸ್ ಬಾಲೇಶ್ವರ್ ಕೊಟ್ಟಿದ್ದಾರಲ್ವಾ ಟೆಕ್ಸ್ಟ್ ಬುಕ್ ಅಲ್ಲಿ ಇಸ್ ಅ ಹೈಸ್ಕೂಲ್ ಔಟ್ ಅಲ್ವಾ ವೈ ಡಿಡ್ ಈ ಕಮ್ ಟು ಮುಂಬೈ ಹಿ ಕೇಮ್ ಇನ್ ಸರ್ಚ್ ಆಫ್ ಎ ಜಾಬ್ ವೇರ್ ವಾಸ್ ಈ ಸ್ಟೇಯಿಂಗ್ ಎಲ್ಲಿದ್ದ ಅವನು ಅವನ ಅಣ್ಣನ ಮನೆಯಲ್ಲಿ ಆ ದಿನ ಅವನು ಕೆಲಸ ಹುಡ್ಕೊಂಡು ಅಲ್ವಾ ಹುಡ್ಕೊಂಡು ಹೋಗಿ ಎಲ್ಲೂ ಕೆಲಸ ಸಿಗದೆ ವಾಪಸ್ ಮನೆಗೆ ಬರ್ತಾ ಇದ್ದ ರೋಮಾ ಇದ್ದು ಟ್ರಾವೆಲ್ ಮಾಡ್ತಾ ಇದ್ದೆ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾ ಇದ್ನ ಬಾಲೇಶ್ವರ್ ಕೂಡ ಇಲ್ಲ ಅಲ್ವಾ ಮಕ್ಳೇ ಎಲ್ಲಿ ಬರ್ತಾ ಇದ್ದ ಹೇಳಿ ಅಪೋಸಿಟ್ ಟ್ರೈನಲ್ಲಿ ಬರ್ತಾ ಇದ್ದ ಅಪೋಸಿಟ್ ಟ್ರೈನ್ ಟ್ರೈನಲ್ಲಿ ಬಂದು ಸಡನ್ಲಿ ಹೀ ಸೀಸ್ ದಿಸ್ ಗರ್ಲ್ ವಾಸ್ ಪುಸ್ಟ್ ಔಟ್ ಆಫ್ ದ ಟ್ರೈನ್ ಅವಳು ಬಿದ್ದದ್ದನ್ನ ಅವರು ನೋಡ್ತಾನೆ ನೋಡ್ಬಿಟ್ಟು ಸುಮ್ಮನೆ ಹೊರಟೋದ್ನ ನಮ್ಗೆ ಯಾಕಪ್ಪ ಅಂತೇಳಿ ನೋಡಿ ಈಗ ಈಗೇನ ಟ್ರೆಂಡ್ ಏನು ಒಂದು ಆಕ್ಸಿಡೆಂಟ್ ಆಯ್ತು ಏನೋ ಒಂದು ಅಪಘಾತ ಆಯ್ತು ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಎಲ್ಲ ಇದು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾರೆ ವೀಡಿಯೋ ಮಾಡಿಬಿಟ್ಟು ಹಾಕ್ತಾರೆ ಆಮೇಲೆ ಏನಾಗುತ್ತೆ ಏನಾಗುತ್ತೆ ವೀಡಿಯೋ ಮಾಡಿಬಿಟ್ಟು ಅದು ವೈರಲ್ ಆಗುತ್ತೆ ಎಲ್ಲ ಕಡೆ ಅಲ್ವಾ ಓ ಇಷ್ಟು ಈ ಥರ ಸತ್ರು ಆ ಥರ ಸತ್ರು ಆದರೆ ಯಾರು ಹೋಗಿ ಆ ವಿಕ್ಟಿಮ್ಗೆ ಸಹಾಯ ಮಾಡೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಆ ವಿಕ್ಟಿಮ್ಗೆ ಸಹಾಯ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಆ ಸಮಯದಲ್ಲಿ ನೋಡಿ ಮಕ್ಕಳ ಈಗ ಒಂದು ಕಾನೂನು ಬಂದಿದೆ ನಿಮ್ಮೆಲ್ರಿಗೂ ನೀವು ತಿಳ್ಕೊಳ್ಳಿ ಯಾರೇ ನಾವು ವಿಕ್ಟಿಮ್ಗೆ ಸಹಾಯ ಮಾಡಿದ್ರು ನಾವು ಪೊಲೀಸ್ ಸ್ಟೇಷನ್ಗಾಗಲಿ ಕೋರ್ಟ್ಗಾಗಲಿ ಅಲಿಬೇಕಾಗಿಲ್ಲ ಅದನ್ನ ನಿಮ್ಮ ಮನಸ್ಸಿಂದ ತೆಗೆದಾಕಿ ನಾವು ಸಪೋರ್ಟ್ ಮಾಡಿದ್ರೆ ವಿಕ್ಟೀಮ್ಗೆ ಅದು ನಮ್ಮಿಂದ ಆಗ್ತಕ್ಕಂಥ ಒಂದು ಸಹಾಯ ಆಗುತ್ತೆ ಹೊರತು ಅದರಿಂದ ನಮ್ಗೆ ಯಾವ ಆಪತ್ತು ಯಾವ ತೊಂದರೆನೂ ಆಗೋದಿಲ್ಲ ಇದನ್ನ ನೀವು ಮೈಂಡಲ್ಲಿ ಕ್ಲಿಯರ್ ಇಟ್ಕೊಳ್ಳಿ ಆಯ್ತಾ ಸೊ ಬಾಲೇಶ್ವರ್ ಅಷ್ಟೇ ಅವ್ನು ಮುಂದೆ ಯೋಚನೆ ಮಾಡಲೇ ಇಲ್ಲ ನನಗೆ ಏನಾದರೂ ಆಪತ್ತಾಗತ್ತಾ ತೊಂದರೆ ಆಗತ್ತಾ ನಾನು ಏನು ಫೇಸ್ ಮಾಡಬೇಕು ಅಂತ ಇಮ್ಮಿಡಿಯೇಟಾಗಿ ಆಗಿ ಏನು ಮಾಡ್ದೆ ಅವನು ಹೀ ಜಂಪ್ ಔಟ್ ಆಫ್ ದ ಟ್ರೈನ್ ಅಲ್ವಾ ಸೊ ಹೀ ಜಂಪ್ ಔಟ್ ಆಫ್ ದ ಟ್ರೈನ್ ಹೀ ಜಂಪ್ ಆಮೇಲೆ ಏನಾಯ್ತು ಜಂಪ್ ಮಾಡಿದ ತಕ್ಷಣ ಅವನು ರೋಮ ತಕ್ಷಣ ಸಿಕ್ಬಿಟ್ಲ ಇಲ್ಲ ಹೀ ಸರ್ಚ್ಡ್ ಫಾರ ಹೀ ಸರ್ಚ್ ಹೋದ ಹುಡ್ಕೊಂಡು ಹೋದ ಅವಳನ್ನ ಆ ನಂತರ ಅವಳು ಸಿಕ್ಕಿದ್ಲು ಆಮೇಲೆ ಏನು ಮಾಡ್ದ ಹೀ ಕ್ಯಾರಿಡ್ ಹರ್ ಆ್ಯಂಡ್ ಕೇಮ್ ಟು ದ ರೋಡ್ ಸೈಡ್ ರೋಡ್ ಸೈಡ್ ಪಕ್ಕದಲ್ಲೇ ಇತ್ತ ಸ್ಟೇಷನ್ ಎಲ್ಲ ತುಂಬ ದೂರ ಅವನು ನಡ್ಕೊಂಡು ಬರಬೇಕಾಗಿತ್ತಲ್ವ ಹೀ ಈ ಹ್ಯಾಡ್ ಟು ಕ್ರಾಸ್ ದ ಬುಷಸ್ ಅಲ್ವಾ ಈ ಹ್ಯಾಸ್ ಟು ಈ ಹ್ಯಾಡ್ ಟು ವಾಕ್ ಆನ್ ದ ರೋಡ್ ವಿದೌಟ್ ಸ್ಲಿಪ್ಪರ್ಸ್ ಅವ್ನು ಸ್ಲಿಪ್ಪರ್ ಬೇರೆ ಕಿತ್ತೋಯ್ತಲ್ಲ ಸೊ ಹಾಗೆ ಅವನು ಇಟ್ಕೊಂಡು ಓಡ್ ಬಂದ್ಮೇಲೆ ಈ ಆಸ್ಕ್ಸ್ ಫಾರ್

ಅವನು ಅನ್ಕೊಂಡ್ಬಿಟ್ಟಿರ್ತಾನೆ ಬಾಲೇಶ್ವರ್ ಬಹುಶಃ ನಾನು ಈ ಹುಡುಗಿನ ಸೇವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಬಟ್ ಅಟ್ ದಟ್ ಟೈಮ್ ಅ ಟೆಂಪೋ ಟ್ರಕ್ ಡ್ರೈವರ್ ಕಮ್ಸ್ ಇನ್ ಆ್ಯಂಡ್ ಹಿ ಟೇಕ್ಸ್ ರೋಮಾ ಇನ್ ಸೈಡ್ ಹಿಸ್ ಟ್ರಕ್ ಬ್ಯಾಕ್ ಆಫ್ ಹಿಸ್ ಟ್ರಕ್ ಆ್ಯಂಡ್ ಆಲ್ಸೋ ಬಾಲೇಶ್ವರ್ ಆಮೇಲೆ ಏನಾಯಿತು ಹಿ ಈ ಅ ಪೊಲೀ ಇಲ್ಲಿ ಬಾಲೇಶ್ವರ್ ಟೆಂಪೋ ಟ್ರಕ್ ಡ್ರೈವರ್ ಸಹಾಯ ತೊಗೊಂಡು ಹೋಗ್ಬೇಕಾದ್ರೇನು ಈ ಮೀಟ್ಸ್ ಅ ಪೊಲೀಸ್ ಅಲ್ವಾ ಇದನ್ನು ಏನು ಟ್ರಾಫಿಕ್ ಪೊಲೀಸ್ನ ಮೀಟ್ ಮಾಡ್ತಾನೆ ಆ ಟ್ರಾಫಿಕ್ ಪೊಲೀಸ್ ಏನು ಹೇಳ್ತಾರೆ ಇಲ್ಲೇ ಇದೆ ಅಪ್ಪ ಐರೋಳಿ ಇಲ್ಲೇ ಹಾಸ್ಪಿಟಲ್ ಹೋಗು ಅಂತ ಬಟ್ ಬಾಲೇಶ್ವರ್ ಡಸ್ ಇ ಟೇಕ್ ನೋ ಈ ಡಸ್ ನಾಟ್ ಗೋ ಟು ಐರೋಳಿ ಬಟ್ ಹಿ ಮೂವ್ಸ್ ಲಿಟಲ್ ಬಿಟ್ ಫಾರ್ವರ್ಡ್ ಓಕೆ ಸೊ ಟೆಂಪೋ ಟ್ರಕ್ ಡ್ರೈವರ್ ಹೇಗೆ ಹೆಲ್ಪ್ ಮಾಡ್ದ ಟೇಕ್ಸ್ ಹೀ ಹೆಲ್ಪ್ಸ್ ಬಾಲೇಶ್ವರ್ ಟು ಟೇಕ್ ದ ಗರ್ಲ್ ಹೋಗ್ತಾರೆ ಆದರೆ ಏನಾಯ್ತು ಅಲ್ಲಿ ಡಿಡ್ ದ ಗರ್ಲ್ ಗೆಟ್ ಫುಲ್ ಟ್ರೀಟ್ಮೆಂಟ್ ಡಿಡ್ ರೋಮಾ ಗೆಟ್ ಫುಲ್ ಟ್ರೀಟ್ಮೆಂಟ್ ಅಲ್ಲ ಅಲ್ಲಿ ಅವರಿಗೆ ಸರಿಯಾದ ಅಲ್ಲಿ ವ್ಯವಸ್ಥೆ ಇಲ್ಲದಿದ್ರಿಂದ ಫಸ್ಟ್ ಏಡ್ ಅಂತ ಮಾಡಿದ್ರು ಫಸ್ಟ್ ಏಡ್ ಮಾಡಿ ಏನ್ ಹೇಳಿದ್ರು ಯು ಟೇಕ್ ಟು ಅ ಬಿಗರ್ ಹಾಸ್ಪಿಟಲ್ ಸೊ ಅಗೇನ್ ದ ಟೆಪ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಲೇಶ್ವರ್ ಮತ್ತೆ ಆ ಬಾ ರೋಮಾನ ತೆಗ್ದುಕೊಂಡು ಹಾಕೊಂಡೋಗಿ ಮತ್ತೆ ಗೋ ಟು ಅ ಬಿಗ್ಗರ್ ಹಾಸ್ಪಿಟಲ್ ದಟ್ ಈಸ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಅವರು ಹೋಗ್ತಾರಲ್ವಾ ಅಲ್ಲಿ ಏನಾಯಿತು ಡಾಕ್ಟರ್ ಅಗರ್ವಾಲ್ ವಿದೌಟ್ ಸೈನಿಂಗ್ ಎನಿ ಪೇಪರ್ಸ್ ನಾವೀಗ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಏನ್ ಮಾಡ್ತೀವಿ ಎಲ್ಲ ನಮ್ ಡೀಟೇಲ್ಸ್ ಎಲ್ಲ ಬರೀಬೇಕಲ್ವಾ ನಮ್ಮ ಮನೆ ಅಡ್ರೆಸ್ ಬರಿಬೇಕು ನಮ್ ಜೊತೆ ಯಾರು ಬಂದಿದ್ದಾರೆ ಅಂತ ಬರೀಬೇಕು ಎಲ್ಲ ಬರ್ದು ಬರೆದು ಏನ್ ಕಾಯಿಲೆ ಎಲ್ಲ ಬರ್ದು ನಂತರ ನಾವು ಹಣವನ್ನು ಕೂಡ ಕಟ್ಟಬೇಕು ಆ ನಂತರನೇ ನಮಗೆ ಟ್ರೀಟ್ಮೆಂಟ್ ಕೊಡೋದಲ್ವಾ ಆದ್ರೆ ಇಲ್ಲಿ ನೋಡಿ ಡಾಕ್ಟರ್ ಅನಿಲ್ ಅಗರ್ವಾಲ್ದು ಒಂದು ಸ್ಪೆಷಾಲಿಟಿ ಇದೆ ಹಿ ಈಸ್ ಅ ವೆರಿ ಮರ್ಸಿಫುಲ್ ಪರ್ಸನ್ ಅವರು ತುಂಬ ಕಂಪ್ಯಾಷನೇಟ್ ಆಗಿದ್ರು ಅವರು ಬಾಲೆ ಅಗರ್ವಾಲ್ ಇವರು ರೋಮಾ ಮೇಲೆ ಅವನು ಬಹಳ ಕರುಣೆಯನ್ನು ತೋರಿಸಿ ಪೇಪರ್ ವರ್ಕ್ ಇಲ್ಲದೇ ಒಳಗಡೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ತಕ್ಷಣ ಅಲ್ವಾ ದಿಸ್ ಇಸ್ ಅಬೌಟ್ ಡಾಕ್ಟರ್ ಅಗರ್ವಾಲ್ ಇಷ್ಟೆಲ್ಲ ಆದಮೇಲೂ ಕೂಡ ಬಾಲೇಶ್ವರ ಅಗೇನ್ ಈ ಗೋಸ್ ಬ್ಯಾಕ್ ಅದೆಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀರಾ ಅಲ್ವ ಮಕ್ಳ ಬಾಲೇಶ್ವರದು ಬಂದಾಗ ಅದೆಲ್ಲ ನೀವು ಬರ್ಕೋಬೇಕು ಒಂದೊಂದು ಸೆಂಟೆನ್ಸಲ್ಲಿ

ಹಾಗೆ ಇದನ್ನ ರೀಕ್ಯಾಪ್ ಮಾಡ್ಕೋತಾ ಹೋಗಿ ಈ ರೀಕ್ಯಾಪ್ ಮಾಡ್ಕೊತ ಹೋಗಿ ಇಲ್ಲಿ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಅಗರ್ವಾಲ್ ವಾಸ್ ಕಂಪ್ಯಾಷನೇಟ್ ಕಂಪ್ಯಾಷನೇಟ್ ಅಡ್ಮಿಟೆಡ್ ರೋಮಾ ವಿದೌಟ್ ಪೇಪರ್ ವರ್ಕ್ಸ್ ಸೊ ಇಷ್ಟು ವಿಷಯನ ಈ ಪಾಠದ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೀವಿ ಈಗಾಗಲೇ ನಿಮಗೆ ಪಾಠ ಆಗಿದೆ ಬಹುಶಃ ನಿಮಗೆ ಎಲ್ಲ ಪಾಯಿಂಟ್ಸು ಒಂದು ಪಾಯಿಂಟು ಕೂಡ ಮಿಸ್ ಮಾಡಿದೆ ಎಲ್ಲವನ್ನ ಈಗ ಚರ್ಚೆ ಮಾಡಿದ್ದೀನಿ ನಿಮಗೆ ಇನ್ನೊಂದು ಸರಿ ಟೆಕ್ಸ್ಟ್ ಬುಕ್ಕನ್ನು ಈ ಪಾಠವನ್ನು ನೀವು ಆಸಕ್ತಿಯಿಂದ ಲೈನ್ ಟು ಲೈನ್ ಓದಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಪರೀಕ್ಷೆನ ಬರಿಕೆ ಬಹಳ ಸುಲಭ ಆಗುತ್ತೆ ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ದಟ್ ಕಮ್ ಇನ್ ದಿಸ್ ಲೆಸನ್ ಅನಂತ್ ದ ಫಸ್ಟ್ ಕ್ಯಾರೆಕ್ಟರ್ ವಿ ಸ್ಪೀಕ್ ಈಸ್ ಅಬೌಟ್ ಅನಂತ್ ನಾವು ಹೂ ಈಸ್ ದಿಸ್ ಅನಂತ್ ಅನಂತ್ ಬಗ್ಗೆ ಏನು ಮಾತಾಡ್ಬೋದು ಏನೇನು ನಾವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು ಟ್ಯಾಲೆಂಟೆಡ್ ಬಾಯ್ ಈಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತಕ್ಕಂಥದನ್ನ ನಾವು ನೆನ್ ನೆನಪಿನಲ್ಲಿ ಇಟ್ಕೋಬೇಕು ಸೆಕೆಂಡು ಹಿ ವಾಸ್ ಸಫ್ರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ನೆನಪಿನಲ್ಲಿ ಇಟ್ಕೋಬೇಕು ಸೊ ಟ್ಯಾಲೆಂಟೆಡ್ ಬಾಯ್ ಅಂತ ಬಂದಾಗ ನೀವು ಇಲ್ಲಿ ಎರಡು ಪಾಯಿಂಟನ್ನು ನೋಡ್ಕೋಬೇಕು ಹಿ ವಾಸ್ ಗುಡ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಸೊ ಅವನು ಶಾಲೆಯಲ್ಲಿ ಇರಬೇಕಾದ್ರೆ ಆಗಲೇ ಕಂಪೋಸ್ ಕೂಡ ಮಾಡ್ತಾ ಇದ್ದ ಮ್ಯೂಸಿಕ್ ಅಂತಕ್ಕಂಥದ್ದು ಈ ವಾಸ್ ಗುಡ್ ಇನ್ ಎವ್ರಿಥಿಂಗ್ ಅನ್ನೋದು ಹೈಲಿ ಟ್ಯಾಲೆಂಟೆಡ್ ಬಾಯ್ ಅನ್ನೋದು ವಿಷಯ ಗೊತ್ತಿರಬೇಕು ಆ್ಯಂಡ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಸೊ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆಂಟ್ ಸುಶೀಲಾ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಸೊ ಇವರು ಹೆಚ್ಚಿಗೆ ಏನೋ ಇಲ್ಲದೆ ಹೋದರೂ ಕೂಡ ವಿ ಶುಡ್ ಅಪ್ರಿಷಿಯೇಟ್ ಹರ್ ಅಲ್ವಾ ಇವತ್ತಿನ ಕಾಂಟ್ಯಾಕ್ಸ್ ತೊಗೊಂಡ್ರೆ ಯಾರಾದರೂ ನಾವು ಮನೆಗೆ ಬರ್ತೀವಿ ಅಂದರೆ ಒಂದೆರಡು ಸರಿ ಮೂರು ಸರಿ ಎಂಟರ್ಟೈನ್ ಮಾಡ್ತೀವಿ ನಾಲ್ಕನೇ ಸರಿ ಇಲ್ಲಪ್ಪ ಅಲ್ಲಿ ಹೋಗಿದ್ದೀವಿ ಇಲ್ಲೋಗಿದ್ದೀವಿ ಅಂತ ಬೀಗ ಹಾಕ್ಬಿಡ್ತೀವಿ ನಾವು ಮನೆಗೆ ಅಲ್ವಾ ಆದರೆ ಆಂಟ್ ಸುಶೀಲ ಹರ್ ಡೋರ್ಸ್ ವೆರ್ ಆಲ್ವೇಸ್ ಓಪನ್ ಫಾರ್ ಅನಂತ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಹಿಸ್ ಪೇರೆಂಟ್ಸ್ ಆ್ಯಂಡ್ ಹಿಸ್ ಸಿಸ್ಟರ್ಸ್ ಟು ಕಮ್ ಟು ಬಾಂಬೆ ಬಾಂಬೆಗೆ ಬಂದು ಅವರ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಯಾವಾಗಲೂ ಅವರು ಒಂದು ಜಾಗವನ್ನು ಇದ್ರು ಅವ್ರ ಮನೆಯಲ್ಲಿ ಶಿ ಆಲ್ವೇಸ್ ವೆಲ್ಕಮ್ಡ್ ಶಿ ನೆವರ್ ಮೇಡ್ ಅ ಬಿಗ್ ಫೇಸ್ ಅದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಆಂಟ್ ಸುಶೀಲ ಅಂತ ಹೇಳ್ಬೋದು ಆಯಿತಾ ಈಗ ಆಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಕಾನ್ಸರ್ಟ್ ನಡೀತಾ ಇದೆ ಈ ಕಾನ್ಸರ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಕಾನ್ಸರ್ಟ್ ಯಾರು ಕಾನ್ಸರ್ಟನ್ನು ಕೊಡ್ತಾ ಇದ್ರು सेकेंड थर्ड पॉइंट इले पॉइंट नंबर वन टू थ्री कॉन्सर्ट यार नड़ीता तो? पंडित रविशंकर एंड उस्ताद अल्ला रका पंडित रविशंकर एंड उस्ताद अल्ला ಇವ್ರದ್ದು ಕಾನ್ಸರ್ಟ್ ನಡೀತಾ ಇತ್ತು ಮುಂಬೈಯಲ್ಲಿ ಎಲ್ಲಿ ನಡೀತಾ ಇತ್ತು ಷಣ್ಮುಖಾನಂದ ಅಲ್ಲಿ ನಡೀತಾ ಇತ್ತು ಸೊ ಈಗ ಅನಂತ್ಗೆ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಬಟ್ ಹೋಗೋಕ್ಕೆ ಆಗೋದಿಲ್ಲ ಅನಂತ್ ಆಲ್ಸೋ ಆ್ಯಸ್ ಅ ಸಿಸ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಈ ಪಾಠದಲ್ಲಿ ಕ್ಯಾರೆಕ್ಟರ್ ನಂಬರ್ ಫೋರ್ ಯಾವುದು ಸ್ಮಿತಾ ಹೂ ಈಸ್ ದಿಸ್ ಸ್ಮಿತಾ ಸ್ಮಿತಾ ಇಸ್ ದ ಸಿಸ್ಟರ್ ಆಫ್ ಅನಂತ್ ಅಲ್ವಾ ಸಿಸ್ಟರ್ ಇವಳಿಗೆ ಅನಂತು ಮತ್ತೆ ಸ್ಮಿತಾ ಒಂದೇ ಶಾಲೆಯಲ್ಲಿ ಹೋಗ್ತಾ ಒಪ್ಪಿಗೆ ಬರ್ತಾ ಇದ್ರು ಈಗ ತಮ್ಮ ಬಹಳ ಕ್ಯಾನ್ಸರಿಂದ ಸಫರ್ ಮಾಡ್ತಾ ಇದ್ದಾನೆ ಬಹಳ ಅವಳಿಗೆ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಆ್ಯಂಡ್ ಸುಶೀಲಾ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಡಾಕ್ಟರ್ಸ್ ಏನು ಮಾಡಿದ್ದಾರೆ ಕೈ ಚೆಲ್ಲಿದ್ದಾರೆ ಡಾಕ್ಟರ್ಸ್ ಹ್ಯಾಸ್ ಗಿವನ್ ಅಪ್ ದೆ ಹ್ಯಾವ್ ಗಿವನ್ ಅಪ್ ಹೋಪ್ಸ್ ದೆ ಸೆಡ್ ನೋ ಯು ಟೇಕ್ ಅನಂತ್ ಬ್ಯಾಕ್ ಹೋಮ್ You give him whatever he wants, keep him happy. He may live only for a few days and the hell would But only money, he will have They are keeping him indulged, they are giving him whatever he will, uh, wants. All those things are going on at home. But now the problem is the concert is advertised and Smita wants to go to the concert. but ಶಿ ವಾಂಟ್ಸ್ ಟು ಟೇಕ್ಅರ್ ಬ್ರದರ್ ವಿಚ್ ಇಸ್ ನಾಟ್ ಪಾಸಿಬಲ್ ಆಗ ಸ್ಮಿತಾ ಬಹಳ ದುಃಖವಾಗಿದ್ದಾಗ ಆಂಟ್ ಸುಶೀಲಾ ಏನು ಮಾಡ್ತಾರೆ ಸ್ಮಿತಾನ ಪಾರ್ಕಿಗೆ ಕರ್ಕೊಂಡೋಗ್ತಾರೆ ಜಸ್ಟ್ ಟು ಹ್ಯಾವ್ ಅ ವಾಕ್ ಟು ರೆಫ್ರೆಶ್ ಅವರ್ ಮೈಂಡ್ ಬಟ್ ದೇರ್ ವಾಟ್ ಹ್ಯಾಪನ್ಸ್ ಅ ಡೇರಿಂಗ್ ಥಾಟ್ ಸ್ಮಿತಾ ಬಂದಾಗ ನಾವು ಎರಡು ವಿಷಯಗಳನ್ನ ಪಾಯಿಂಟನ್ನು ಇಲ್ಲಿ ನೆನಪಿಗೆ ಇಟ್ಕೋಬೇಕು ಯಾವುದು ಅದು ಒಂದು ಡೇರಿಂಗ್ ಥಾಟ್ ಡೇರಿಂಗ್ ಥಾಟ್ ಏನು ಡೇರಿಂಗ್ ಅಂತ ಹೇಳಿದ್ರೆ ಏನು ಬಹಳ ಧೈರ್ಯವಂತಾದ ಒಂದು ಥಾಟ್ ಅವಳು ಮನಸ್ಸಿಗೆ ಬರುತ್ತೆ ಏನು ಅವಳಿಗೆ ಏಮ್ ಆಗಿದ್ದಿದ್ದು ಒಂದೇ ಪ ಅನಂತ್ ತನ್ನ ತಮ್ಮನ್ನು ಅವಳು ಷಣ್ಮುಖಾನಂದ ಕರ್ಕೊಂಡು ಹೋಗಬೇಕು ಆಗ್ತಾ ಇಲ್ವಲ್ಲ ಆದರೆ ಅವ್ನಿಗೆ ಕಾನ್ಸರ್ಟ್ ಅಂದರೆ ಭಾಳ ಇಷ್ಟ ದಿಸ್ ಇಸ್ ಅ ಲೈಫ್ ಟೈಮ್ ಚಾನ್ಸ್ ಅಂತ ಕೂಡ ಎಷ್ಟೋ ಸರಿ ಹೇಳ್ತಾರೆ ಅಲ್ವಾ ಪಾಠದಲ್ಲಿ ಬಂದಿದೆ ಇಟ್ಸ್ ಅ ಲೈಫ್ ಟೈಮ್ ಚಾನ್ಸ್ ಅಯ್ಯೋ ಮತ್ತೆ ನಮಗೆ ಪಂಡಿತ್ ರವಿಶಂಕರ್ ಉಸ್ತಾದ್ ಅಲ್ಲ ರಕ ಅವ್ರದ್ದು ಕಾನ್ಸರ್ಟ್ ನೋಡಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ದು ಆದರೆ ಇಲ್ಲಿ ಅದಕ್ಕೆ ಅವಳು ಒಂದು ಆಲೋಚನೆ ಬರುತ್ತೆ ಒಂದು ಬಹಳ ಧೈರ್ಯವಾದ ಒಂದು ಆಲೋಚನೆ ಬರುತ್ತೆ ಆಮೇಲೆ ಇನ್ನೊಂದು ಪಾಯಿಂಟು ಏನು ಆ ಆಲೋಚನೆ ಅವಳು ಕಾರ್ಯಗತ ಮಾಡ್ತಾಳೆ ಯಾವ ರೀತಿ ಕಾರ್ಯಗತ ಮಾಡ್ತಾಳೆ ಶಿ ಪುಟ್ಸ್ ಇಟ್ ಇನ್ ಟು ಆ್ಯಕ್ಷನ್ ಶಿ helps helps her brother helps her brother to witness the concert witness the concert ee 2 point daring thought ಆಮೇಲೆ ಬಿ ಸೆಕೆಂಡ್ ಪಾಯಿಂಟ್ ಬಂದು ಶಿ ಹೆಲ್ಪ್ಸರ್ ಬ್ರದರ್ ಟು ವಿಟ್ನೆಸ್ ದ ಕಾನ್ಸರ್ಟ್ ಹೌ ಡಸ್ ಶಿ ಹೆಲ್ಪ್ ಅರ್ ಬ್ರದರ್ ಟು ವಿಟ್ನೆಸ್ ದ ಕಾನ್ಸರ್ಟ್ ಇದನ್ನು ಭಾಳ ಚೆನ್ನಾಗಿ ನಿಮ್ಗೆಲ್ರಿಗೂ ಗೊತ್ತು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಜಸ್ಟ್ ಒಂದು ಗ್ಲಾನ್ಸ್ ಮಾಡೋಣ ಅದ್ರ ಬಗ್ಗೆ ಶಿ

ಪಂಡಿತ್ ರವಿಶಂಕರ್ ಅಲ್ಲ ರಾ ಇವ್ರದ್ದು ಮೇನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದೀವಿ ಯಾಕೆ ಅಂತ ಯಾಕೆ ಇವ್ರದು ಮೇನ್ ರೋಲಿ ಪಾಟದಲ್ಲಿ. ಪಾಠದಲ್ಲಿ ದೇ ಆರ್ ಫಸ್ಟ್ ಟೂ ಪಾಯಿಂಟ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್ ಇವ್ರ ಬಗ್ಗೆ ಬಂದಾಗ ಒಂದು ಏನು ಅಂತ ಹೇಳಿದ್ರೆ ದೇ ಆರ್ ವೆರಿ ಬಿಸಿ ಪೀಪಲ್ ದೇ ಆರ್ ವೆರಿ ಬಿಸಿ ಪೀಪಲ್ ಅಂತಕ್ಕಂಥದ್ದು ಒಂದು ವಿಷಯ ನೆನ್ಪಿಟ್ಕೋಬೇಕು ಸೆಕೆಂಡ್ ವಿಷಯ ಏನಪ್ಪ ಅಂತಂದರೆ ದೇ ಆರ್ ವರ್ಲ್ಡ್ ಕ್ಲಾಸ್ ಮ್ಯೂಸಿಷಿಯನ್ಸ್ ದೇ ಆರ್ ವರ್ಲ್ಡ್ ಕ್ಲಾಸ್ ಮ್ಯೂಸಿಷಿಯನ್ಸ್ ನಾಟ್ ಆರ್ಡಿನರಿ ಪೀಪಲ್ ಆಯಿತಾ ಮೂರನೇ ಪಾಯಿಂಟ್ ಏನು ನೆಪಗಿಟ್ಕೋಬೇಕು ದೇ ಆರ್ ಕಂಪ್ಯಾಷನೇಟ್ ಕಂಪ್ಯಾಷನೇಟ್ ಅಲ್ವಾ ದೇ ಆರ್ ಸಿಂಪಲ್ ದೇ ಆರ್ ಸಿಂಪಲ್ ಪೀಪಲ್ ಇದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಕೆ ಹೋಗೋಣ ದೇ ಆರ್ ದೇ ಆರ್ ವರ್ಲ್ಡ್ ಕ್ಲಾಸ್ ಮ್ಯೂಸಿಷಿಯನ್ಸ್ ಅವರು ಸೊ ದೇ ಆರ್ ಆಲ್ವೇಸ್ ಬ್ಯುಸಿ ಗಿವಿಂಗ್ ಕಾನ್ಸರ್ಟ್ ಅಲ್ವಾ ಅವ್ರೇನು ಮಾಡಿನರಿ ಪೀಪಲ್ ಅಲ್ಲ ಸೊ ಅವರನ್ನು ನಾವು ಮನೆ ಕರೆಯೋ ನನ್ನ ಮನೆ ಕರೆಯೋಕ್ಕಾಗತ್ತಾ ಇಲ್ಲ ವಿ ಕೆನಾಟ್ ಅಲ್ವಾ ಸೊ ಅವರು ಕಾನ್ಸರ್ಟಲ್ಲಿ ಕೊಡುವಾಗ ಹೋಗಿ ವಿಟ್ನೆಸ್ ಮಾಡೋದೇ ಒಂದು ದೊಡ್ಡ ವಿಷಯ ಅದರಲ್ಲಿ ನಮ್ಮಂಥ ಆರ್ಡಿನರಿ ಪೀಪಲ್ ಮನೆಗೆ ಅವ್ರು ಬರ್ತಾರ ಸಾಧ್ಯ ಇಲ್ಲ ಹಾಗಾದರೆ ಸ್ಮಿತಾ ಅವರನ್ನು ಅಪ್ರೋಚ್ ಮಾಡಿದಾಗ ತನ್ನ ತಮ್ಮನ ಬಗ್ಗೆ ಅನಂತ್ ಬಗ್ಗೆ ಅವಳು ಎಲ್ಲ ಕಥೆನ ಹೇಳಿದಾಗ ಅವು ಈಸ್ ಗೋಯಿಂಗ್ ಟು ಪಾಸ್ ಅವೆ ವಿದಿನ್ ಫ್ಯೂ ಡೇಸ್ ಅವನ ಆಸೆಯನ್ನು ನೆರವೇರಿಸಬೇಕು ಅಂತಕ್ಕಂಥ ಒಂದೇ ಒಂದು ಗುರಿಯಿಂದ ಅವಳು ಹೋಗಿ ಅಪ್ರೋಚ್ ಮಾಡಿದಾಗ ಪಂಡಿತ್ ರವಿಶಂಕರ್ ಉಸ್ತಾದ್ ಅಲ್ಲ ರೊಕ್ಕ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ ಅವ್ರು ಬಹಳ ಸಿಂಪಲ್ ಆಗಿ ಕಂಪ್ಯಾಷನೇಟ್ ದೇ ಶೋ ಕರುಣೆ ಕರುಣೆಯನ್ನು ತೋರಿಸ್ತಾರೆ ಆಗಿ ಅವರು ಅನಂತ್ ಮನೆಗೆ ಬರ್ತಾರೆ ಅನಂತ್ ಮನೆಗೆ ಬಂದು ಅನಂತ್ಗೋಸ್ಕರ ಕಾನ್ಸರ್ಟನ್ನು ಅವರು ಪಫಾಮ್ ಮಾಡ್ತಾರೆ ಪಫಾಮ್ ಮಾಡಿದಾಗ ಏನಾಗುತ್ತೆ ಅಡ್ ದ ಲೆಸನ್ ಎಂಡ್ಸ್ ವಿತ್ ಅನಂತ್ ಪಾಸಸ್ ಅವೇ ಪೀಸ್ಫುಲ್ಲಿ ಅಲ್ವಾ ಇಲ್ಲಿ ನೇಬರ್ಸು ಕೂಡ ಬಹಳ ಇಂಪಾರ್ಟೆಂಟು ನೇಬರ್ಸ್ ಕೂಡ ಭಾಳ ಆಶ್ಚರ್ಯಪಡ್ತಾರೆ ಅಯ್ಯೋ ನಮ್ಮ ಅಪಾರ್ಟ್ಮೆಂಟ್ಗೆ ಪಂಡಿತ್ ರವಿಶಂಕರ್ ಬರ್ತಾ ಇದ್ದಾರಾ ಉಸ್ತಾದಲ್ಲ ಬರ್ತಾ ಇದ್ದಾರಾ ಅನ್ಬಿಲೀವೇಬಲ್ ಅಂತಕ್ಕಂಥ ಒಂದು ಒಂದು ಲವ್ ನೋಟನ್ನು ಕೂಡ ನೋಡ್ತೀವಿ ಟೆಕ್ಸ್ಟಲ್ಲಿ ಪಾಠ ಓದಬೇಕಾದ್ರೆ ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದಿಸ್ ಲೆಸನ್ ಆ್ಯಂಡ್ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ವೆನ್ ಯು ಸ್ಪೀಕ್ ಆಫ್ ದೀಸ್ ಕ್ಯಾರೆಕ್ಟರ್ಸ್ ಓಕೆ Now, quickly let us go through the two marks questions of how many questions, how can uh, two marks questions appear from this lesson. We will take two marks questions in a quick glance. What makes you appreciate Pandit Ravishankar and Ustad Allah Raka? Or, how did Pandit Ravishankar and Ustad Allah Raka keep their promise to Smita? Or

ಹಾಂ ಒಂದೇ ಪ್ರಶ್ನೆಯನ್ನು ನಾಲ್ಕು ರೀತಿ ಕೇಳ್ತಾ ಇದ್ದಾರೆ ಇಲ್ಲಿ ಒಂದು ಕ್ಲೂ ವರ್ಡ್ ಏನು ಅಂತಂದರೆ ಅನ್ಯೂಶುವಲ್ ಇನ್ಸಿಡೆಂಟ್ ಅಂತಕ್ಕಂಥದ್ದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಆಮೇಲೆ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಹೌ ಡಿಡ್ ದೆ ಕೀಪ್ ದ್ಯರ್ ಪ್ರಾಮಿಸ್ ನೋಡಿ ಈ ನಾಲ್ಕು ಪದ ನೀವು ಈ ಕೀ ವರ್ಡ್ಸ್ ಈ ಪ್ರಶ್ನೆಯಲ್ಲಿ ಅಪ್ರಿಸಿಯೇಷನ್ ನಾವು ಯಾತಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಪಂಡಿತ್ ರವಿಶಂಕರ್ನ ಆಮೇಲೆ ಹೇಗೆ ಪಂಡಿತ್ ರವಿಶಂಕರು ಅಲ್ಲರ ಕ ಪ್ರಾಮಿಸ್ನ ಅಪ್ ಮಾಡಿದ್ರು ಹಾಗೆ ಇದು ಯಾಕೆ ಅನ್ಯೂಶುವಲ್ ಇನ್ಸಿಡೆಂಟ್ ಆಯಿತು ಹಾಗೆ ಇದು ಏನು ರೆಸ್ಪಾನ್ಸ್ ಅವ್ರದ್ದು ಅಂತಕ್ಕಂಥದ್ದು ನೋಡಿ ನಾಲ್ಕು ಪದ ಈ ಒಂದೇ ಪ್ರಶ್ನೆನ ನಾಲ್ಕು ರೀತಿಯಲ್ಲಿ ನಾವು ಕೇಳ್ಬೋದು ನಾನು ಈಗಾಗಲೇ ಉತ್ತರವನ್ನು ನಿಮಗೆ ಹೇಳಿದ್ದೀನಿ ಪಾಠ ಮಾಡಬೇಕಾದ್ರೆ ಬ್ರಷ್ ಅಪ್ ಮಾಡುವಾಗ ವೈ ದೇವರ್ ಬ್ಯುಸಿ ಪೀಪಲ್ ಅಲ್ವಾ ಆಮೇಲೆ ಅವರು ಏನಾಗಿದ್ದರೂ ದೆವರ್ ವರ್ಲ್ಡ್ ಕ್ಲಾಸ್ ಮೇಸ್ಟ್ರೋಸ್ and in spite of that they showed compassion on anand and they healed it to the request of smita came to uh, anand's house and performed for the boy ಇಷ್ಟು ಬರೆದ್ರೆ ನಿಮಗೆ ಎರಡು ನಂಬರ್ ಗ್ಯಾರಂಟಿ ಫುಲ್ ಮಾರ್ಕ್ಸ್ ಸಿಗತ್ತೆ ಮಕ್ಕಳ ಇಷ್ಟೇ ಬರಿಬೇಕು ಕ್ವೆಶನ್ ತುಂಬ ದೊಡ್ಡದಾಗಿದೆಯಲ್ಲ ಉತ್ತರನೂ ತುಂಬ ದೊಡ್ಡದಾಗಿ ಬರಿಬೇಕೇನೋ ಅಂತ ಏನೂ ಅಂದ್ಕೊಳ್ಬೇಡಿ ನೀವು ಅಂದ್ಕೊಂಡು ನೀವೇನೋ ಇನ್ನೊಂದೆಲ್ಲ ಕಥೆಯೆಲ್ಲ ಸೇರ್ಸೋಕ್ಕೆ ಹೋಗ್ಬೇಡಿ ಹಾಗೆ ಸ್ಮಿತಾ ಬಗ್ಗೆನೂ ಒಂದು ಪ್ರಶ್ನೆ ಕೇಳ್ಬೋದು ಹೌ ಡಿಡ್ ಸ್ಮಿತಾ ಹೆಲ್ಪರ್ ಬ್ರದರ್ ಅಂತ ಕೇಳ್ಬೋದು ಆವಾಗ ಸ್ಮಿತಾ ಹೇಗೆ ಹೆಲ್ಪ್ ಮಾಡಿದ್ಲು ಅಂತೇಳಿದಾಗ ನೀವು ಹೌ ಡಿಡ್ ಡಿ ಗೋ ಔ ಶಿಡ್ ಔ ಡಿಡ್ ಶಿ ಗೋ ಅಪ್ ದ ಸ್ಟೇಜ್ ಆ್ಯಂಡ್ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಬ್ರಾಟಿಮ್ ಹೋಮ್ ಅನ್ನಷ್ಟದ್ದು ಮಾತ್ರ ಬರೀರಿ ಇನ್ನೇನು ಕತೆ ಪುರಾಣ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಗೊತ್ತು ಅಂತೇಳ್ಬಿಟ್ಟು ಕತೆ ಗೊತ್ತು ತುಂಬ ಇಷ್ಟ ಅಂದ್ಬಿಟ್ಟು ಏನು ಪುಟಗಟ್ಟಲೆ ಎಲ್ಲ ಬರೆಯಕ್ಕೆ ಹೋಗ್ಬೇಡಿ ಆಯಿತಾ ಇಷ್ಟನ್ನು ನಾವು ಇಲ್ಲಿ ಎರಡು ನಂಬರ್ ಪ್ರಶ್ನೆಗೆ ನಾನು ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದೀನಿ ಈಗ ಕ್ವಿಕ್ಲಿ ಲೆಟ್ಸ್ ಲುಕ್ ಎಟ್ ದ ತ್ರೀ ಮಾರ್ಕ್ಸ್ ಕ್ವೆಶನ್ಸ್

ದೇ ಈಲ್ಡ್ ಇಟ್ ಟು ದ ರಿಕ್ವೆಸ್ಟ್ ಆಫ್ ಸ್ಮಿತಾ ಇದೆಲ್ಲವನ್ನ ನೀವು ವಿವರವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಬ್ರೀಫಾಗಿ ಬರೀ ಅದೇ ಕ್ವಶನ್ನ ವಾಟ್ ಮೇಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲರ್ ಆಗ ಅಗ್ರಿ ಟು ಪ್ಲೇ ಫಾರ್ ಅನಂತ್ ಅಂತ ಕೇಳ್ಬೋದು ಅಥವಾ ಇನ್ನೊಂದು ಆ ಈ ಎರಡು ಪ್ರಶ್ನೆಗೆ ನೋಡಿ ಒಂದೇ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಟ್ ಮೇಕ್ಸ್ ಯು ಅಪ್ರಿಷಿಯೇಟ್ ಸ್ಮಿತಾ ಆ್ಯಂಡ್ ಪಂಡಿತ್ ರವಿಶಂಕರ್ ನೋಡಿ ಸ್ಮಿತಾನು ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅಲ್ವಾ ಅವಳು ಕ್ಯಾರೆಕ್ಟರ್ನು ಅವಳೇನಾದರೂ ಇನಿಷಿಯೇಟಿವ್ ತೊಗೊಳ್ದೆ ಹೋಗಿದ್ದಿದ್ರೆ ಅವಳಿಗೆ ಆ ಡೇರಿಂಗ್ ಥಾಟ್ ಬರದೆ ಹೋಗಿದ್ರೆ ಅವಳು ಆ ಪ್ಲ್ಯಾನ್ ಮಾಡದೆ ಹೋಗಿದ್ರೆ ಆ ಡೇರಿಂಗ್ ಥಾಟ್ನ ಹೇಗೆ ನಾನು ಆ್ಯಕ್ಷನ್ ಮೂಲಕ ಮಾಡಬೇಕು ಹೇಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಆವಾಗ ಪಾಪ ಅನಂತ್ ಲಾಸ್ಟ್ ವಿಶ್ನ ಫುಲ್ಫಿಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ ಸೊ ವಿ ಶುಡ್ ಅಪ್ರಿಷಿಯೇಟ್ ಕರ್ ಸ್ಮಿತಾಸ್ ಕ್ಯಾರೆಕ್ಟರ್ ಆಲ್ಸೋ ಆ್ಯಂಡ್ ಪಂಡಿತ್ ರವಿಶಂಕರ್ ಕ್ಯಾರೆಕ್ಟರ್ ಆಲ್ಸೋ ಹಿಯರ್ ಸೊ ಎರಡು ಕ್ಯಾರೆಕ್ಟರ್ನ ನೀವು ಅಪ್ರಿಷಿಯೇಟ್ ಮಾಡಿದ್ರೆ ನಾವು ಇಲ್ಲಿ ತ್ರೀ ಮಾರ್ಕ್ಸನ್ನು ಪೂರ್ತಿ ತ್ರೀ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಆಯಿತಾ ಮಕ್ಳು ಇದೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಶ್ನೆಗಳಾಗಿದ್ದಾವೆ ಈಗ ಇಲ್ಲೊಂದು ಪಾಯಿಂಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂರು ಅಂಕಗಳಲ್ಲಿ ಸಾಮಾನ್ಯವಾಗಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಪ್ರಶ್ನೆಗಳು ಕ್ಯಾರೆಕ್ಟರ್ಸ್ನ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಕ್ಯಾರೆಕ್ಟರ್ಸ್ನ ಅನಲೈಸ್ ಮ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಮಾಡ್ಬೋವಂಥ ಒಂದು ಕ್ವಶನು ಆಗಿರ್ಬೋದು ಆದರೆ ಇಲ್ಲಿ ಎಲ್ಲ ಕ್ಯಾರೆಕ್ಟರು ಗುಡ್ ಆಗಿರಬೇಕು ಅಂತಲೇ ಏನೆಲ್ಲ ಇವ್ ಈನ್ ಇವ್ ಇಟ್ ಇಸ್ ಅ ನೆಗೆಟಿವ್ ರೋಲ್ ನಾವು ಅದನ್ನು ಕ್ರಿಟಿಕಲ್ ಅನಾಲಿಸಿಸ್ ಮಾಡಿದಾಗ ದಟ್ ಈಸ್ ಆಲ್ಸೋ ಅಪ್ರಿಸಿಯೇಷನ್ ಅಂತ ನೀವು ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು ಮಗ ಮಕ್ಕಳ ಈಗ ಈ ಪಾಠನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಪುನಃ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಯಾತಕ್ಕೆ ನಾನು ಉತ್ತರ ರೆಡಿಮೇಡ್ ಫುಡ್ ಕೊಡ್ತಾ ಇಲ್ಲ ಯು ಹ್ಯಾವ್ ಟು ಪ್ರ್ಯಾಕ್ಟಿಸ್ ರೈಟಿಂಗ್ ಪ್ರ್ಯಾಕ್ಟೀಸ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ವೆನ್ ಯು ಪ್ರಾಕ್ಟಿಸ್ ರೈಟಿಂಗ್ ದೆರ್ ಇಸ್ ಟು ಡಬಲ್ ಡಬಲ್ ಬೆನಿಫಿಟ್ ಒಂದು ಹ್ಯಾಂಡ್ ರೈಟಿಂಗ್ ತುಂಬ ಇಂಪ್ರೂವ್ ಆಗುತ್ತೆ ನೀವು ಫಾಸ್ಟಾಗಿ ಬರೆಯೋಕ್ಕೂ ತುಂಬ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ನೀವು ಆನ್ಸರ್ಸ್ನ ಉರು ಹಚ್ಚೋ ಅವಶ್ಯಕತೆ ಇಲ್ಲ ಸ್ವಂತ ವಾಕ್ಯದಲ್ಲಿ ಸುಲಲಿತವಾಗಿ ಲೀಲಾಜಾಗ ಆರಾಮಾಗಿ ಬರೆದು ಪರೀಕ್ಷೆಯನ್ನು ಕಾನ್ಫಿಡೆಂಟಾಗಿ ಗೆಲ್ಲಬಹುದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಾನು ಬರೀ ಪ್ರಶ್ನೆಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅದಕ್ಕೆ ಉತ್ತರಗಳನ್ನ ಬೋರ್ಡ್ ಮೇಲೆ ಬರಿತಾ ಇಲ್ಲ ಥ್ಯಾಂಕ್ ಯು ಮಕ್ಳ ಇನ್ ದ ನೆಕ್ಸ್ಟ್ ಸೆಷನ್ ಲೆಟ್ಸ್ ಡೀಲ್ ಅಬೌಟ್ ಫಸ್ಟ್ ಯೂನಿಟ್ ಅ ಹೀರೋ ಹೈಲೈಟ್ಸ್ ಆಫ್ ದ ಲೆಸನ್ Questions of two marks, three marks, and extract.